ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತು ಗಣೇಶ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗ್ತದೆ ಇಂದಿನ ದಿನಗಳಲ್ಲಿ ಹೆಣ್ಣು ಎಲ್ಲ ಕ್ಷೇತ್ರಗಳಲ್ಲೂ ದುಡಿಯುತ್ತಿದ್ದಾಳೆ ವೃತ್ತಿ ಸಂಸಾರ ಎರಡನ್ನೂ ನಿಭಾಯಿಸುತ್ತಾಳೆ ಸ್ತ್ರೀ ಹುಟ್ಟು ದೊಂದು ಮನೆ ಇದೇ ಮುಂದೆ ಆಕೆಯ ತವರು ಮನೆ ಜನಿಸಿದಾಗ ಮನೆಗೆ ಮುದ್ದು ಲಕ್ಷ್ಮಿಯವಳು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಓಡಾಡುವಾಗ ಮನೆ ಮಂದಿಯ ನೆಮ್ಮದಿಯ ನಗು ಇವಳು ನದಿ ನೋಡುಗರ ಕಣ್ಣು ಕುಕ್ಕುವ ಸುಂದರ ತರುಣಿಯವಳು ಸಾಧಿಸುವ ಛಲ ಮೈಗೂಡಿಸಿಕೊಂಡವಳು ಮದುವೆಯಾಗುವವರೆಗೆ ಹಟಮಾರಿ ಆದರೂ ಸ್ವತಂತ್ರವಾಗಿ ಜೀವಿಸುವವಳು ಕೆಲವೊಮ್ಮೆ ತನ್ನೆಲ್ಲ ಆಸೆ ಕನಸು ನೋವುಗಳ ಬಚ್ಚಿಟ್ಟು ತನ್ನವರಿಗಾಗಿ ಬದುಕುವ ನಿರ್ಧಾರ ಮಾಡುವವಳು ಮದುವೆಯ ನಂತರ ಬಾಳ್ವೆ ನಡೆಸುವುದೊಂದು ಮನೆ ಅದೇ ಗಂಡನ ಮನೆ ಪತಿಯ ಸುಖ ದುಃಖಗಳಲ್ಲಿ ಭಾಗಿಯುವಳು ನವಮಾಸ ದ್ವಿಜನುಮ ಹೊತ್ತು ತಾಯಿಯಾಗುವಳು ದುಃಖ ದುಮ್ಮಾನಗಳ ಸಹಿಸುವಳು ಎರಡೂ ಆಕೆಯದೇ ಮನೆ ಆದರೆ ಎಲ್ಲೂ ಪೂರ್ಣವಾಗಿ ತನ್ನದೆಂಬ ಭಾವವಿರೋದಿಲ್ಲ ಇಂದಿನ ದಿನಗಳಲ್ಲಿ ಹೆಣ್ಣು ಎಷ್ಟೇ ಮುಂದುವರೆದಿದ್ದರೂ ಸಮಾಜದಲ್ಲಿ ಸ್ತ್ರೀ ಶೋಷಣೆ ಕಡಿಮೆಯಾಗಿಲ್ಲ ಮದುವೆಯಾಗುವವರೆಗೆ ನಗು ನಗುತ್ತಲಿದ್ದವರು ನಂತರ ತಾಯಿಯದೋ ತಂಗಿಯರದೋ ನೆರೆ ಮಾತು ಕೇಳಿಕೊಂಡು ಹಿಂಸಿಸುವುದನ್ನು ದಿನನಿತ್ಯ ಕೇಳುತ್ತಲೇ ಇದ್ದೇವೆ ಎಷ್ಟೋ ಸಲ ಕೊಲೆ ಮಾಡುವ ಮಟ್ಟಕ್ಕೂ ಇಳಿಯುವವರು ನಮ್ಮ ಸಮಾಜದಲ್ಲಿ ಇಂದಿಗೂ ಕಂಡುಬರುತ್ತಾರೆ ಪತಿ ಪತ್ನಿ ಇಬ್ಬರೂ ಕೆಲಸಕ್ಕೆ ಹೋದರೂ ಕಚೇರಿಯಿಂದ ಜೊತೆಗೇ ಮನೆಗೆ ಬಂದರೂ ಪತ್ನಿ ಮಾತ್ರ ಅಡುಗೆ ಮನೆ ಸೇರಬೇಕು ಮಕ್ಕಳಿದ್ದರೆ ಅವರನ್ನೂ ನಿಭಾಯಿಸಬೇಕು ಪತ್ನಿಗೆ ಒಂದಿಷ್ಟು ಸಹಾಯ ಮಾಡೋಣ ಎಂಬ ಪರಿಜ್ಞಾನವೂ ಕೆಲವರಿಗಿರುವುದಿಲ್ಲ ಕೆಲವೊಮ್ಮೆ ಮನೆಯ ಕಷ್ಟವನ್ನು ಯೋಚಿಸದೆ ಹೆಂಡತಿಯನ್ನು ಕೇಳದೆ ಗಂಡ ಯಾರನ್ನು ಬೇಕಾದರೂ ಯಾವ ಸಮಯದಲ್ಲಾದರೂ ಊಟಕ್ಕೆ ಕರೆದುಕೊಂಡು ಬರಬಹುದು ಹೆಂಡತಿ ಊಟ ಮಾಡಿದಳೋ ಇಲ್ಲವೋ ಎಂದು ನೋಡದೆ ಚೆನ್ನಾಗಿ ಉಂಡು ನಿದ್ರಿಸಬಹುದು ಇತ್ತ ಏನೂ ಇಲ್ಲದಿರುವಾಗ ಪುನಃ ಅಡುಗೆ ಮಾಡಲು ಬೇಜಾರಾದಾಗ ಹಸಿದುಕೊಂಡು ಮಲಗುವ ಸ್ಥಿತಿ ಎಷ್ಟೋ ಹೆಣ್ಣು ಮಕ್ಕಳದಾಗಿರುತ್ತದೆ ಮಗು ಜನಿಸಿದಾಕ್ಷಣ ವಂಶೋದ್ಧಾರಕ ಜನಿಸಿದನೆಂಬ ಭ್ರಮೆಯಲ್ಲಿ ತೇಲಾಡುವ ಪೋಷಕರು ಹೆಣ್ಣು ಮಗುವಿನ ಬಗ್ಗೆ ಅಸಡ್ಡೆ ತೋರುತ್ತಾರೆ ಮಗು ಬೆಳೆಯುವಾಗಲೇ ನೀನು ಹೆಣ್ಣು ಮೌನವಾಗಿರಬೇಕು ತಲೆ ಬಾಗಬೇಕು ಜೋರಾಗಿ ಮಾತನಾಡಬಾರದು ಒಬ್ಬಳೆ ಓಡಾಡಬಾರದು ಗಂಡು ಮಕ್ಕಳೊಡನೆ ಆಡಬಾರದು ಗುಡಿಸುವುದು ಒರೆಸುವುದು ಒಗೆಯುವುದು ನಿನ್ನ ಕೆಲಸ ಅವನು ಹುಡುಗ ನೀನು ಹುಡುಗಿ ಎಂದು ಕಟ್ಟುಪಾಡು ಹಾಕಿ ತಾರತಮ್ಯ ಮಾಡಿ ಬೆಳೆಸುವವರು ಇಂದಿಗೂ ಇದ್ದಾರೆ ಮೊದಲು ಪೋಷಕರು ಇಂತಹ ಹುಚ್ಚು ಕಲ್ಪನೆಯನ್ನು ಮಕ್ಕಳಲ್ಲಿ ತುಂಬುವುದನ್ನು ಬಿಡುವಂತಾಗಬೇಕು ಮಕ್ಕಳು ಬೆಳೆಯುವಾಗಲೇ ಸಮಾಜದಲ್ಲಿ ಧೈರ್ಯದಿಂದ ಬದುಕುವುದನ್ನು ಕಲಿಸಬೇಕು ಯಾವ ಕಷ್ಟ ಬಂದರೂ ಎದುರಿಸುವ ಛಲ ತುಂಬಬೇಕು ಸಮಾಜದಲ್ಲಿ ಹೆಣ್ಣನ್ನು ಕೆಳಮಟ್ಟಕ್ಕೆ ತಳ್ಳಲು ಕೈಲಾಗದವಳು ಎಂದು ಬಿಂಬಿಸಲು ಒಂದು ರೀತಿಯಲ್ಲಿ ಹೆಣ್ಣೇ ಕಾರಣ ಅವಳ ಸಂಕುಚಿತ ಭಾವನೆಯೇ ಕಾರಣ ಎಂದರೆ ತಪ್ಪಾಗದು ಯಾವುದಾದರೂ ಮನೆಯಲ್ಲಿ ಹೆಂಗಸರೇ ಇದ್ದು ತಿಳಿದೋ ತಿಳಿಯದೆಯೋ ಒಂದು ಸಣ್ಣ ತಪ್ಪಾದರೆ ಸಾಕು ಎಷ್ಟಾದರೂ ಮನೆಯಲ್ಲಿ ಗಂಡಸರು ಇರಬೇಕು ಗಂಡಸರು ಇಲ್ಲ ಎಂದರೆ ಹೀಗೆ ಆಗುವುದು ಎಂದು ಹೆಂಗಸರೇ ಮಾತನಾಡಿಕೊಳ್ಳುತ್ತಾರೆ ಈ ಕಾಲದಲ್ಲೂ ಇಂಥವರನ್ನು ನೋಡಿದಾಗ ನನಗೆ ಕೆಲವೊಮ್ಮೆ ನಗಬೇಕೋ ಅಳಬೇಕೋ ಗೊತ್ತಾಗುವುದಿಲ್ಲ ಇದು ಮಹಿಳೆಯರು ಅವರಿಗೇ ಹಾಕಿಕೊಳ್ಳುವ ಒಂದು ಬಂಧನ ಏನೇ ಆದರೂ ಹೆಣ್ಣು ಸ್ವಾವಲಂಬಿಯಾಗಿ ಬದುಕಲಾಗದು ಎಂಬ ಕೀಳು ಮನಸ್ಥಿತಿ ಇನ್ನೂ ಸ್ತ್ರೀಯರಲ್ಲಿ ತುಂಬಿದೆ ಕೆಲವು ಕಚೇರಿಯಲ್ಲೂ ಅಷ್ಟೇ ಹೆಂಗಸರಿಗೆ ಬೆಳಿಗ್ಗೆ ಬಂದೊಡನೆ ಇವತ್ತು ಏನು ಅಡುಗೆ ಬೆಳಿಗ್ಗೆ ಏನು ತಿಂಡಿ ಎಂದೇ ಮಾತು ಪ್ರಾರಂಭ ಇವತ್ತು ಊಟ ತಂದಿಲ್ಲ ಎಂದರೆ ಸಾಕು ಯಾಕೆ ಏನು ಎಂದು ಹಲವು ಪ್ರಶ್ನೆ ವ್ಯಂಗ್ಯ ನಗು ಅದೇ ಗಂಡಸರು ದಿನಾ ಹೊರಗಡೆ ತಿಂದರೂ ಪಾಪ ಒಬ್ಬರೇ ಇದ್ದಾರೆ ಮಾಡ್ಕೊಳ್ಳೋಕೆ ಆಗಲ್ಲ ಅಥವಾ ಗಂಡಸರಲ್ವಾ ಬಾಕ್ಸ್ ಹೇಗೆ ತರ್ತಾರೆ ಎಂಬ ಕರುಣೆಯ ಮಾತು ಅಂದರೆ ಹೆಣ್ಣು ಮಕ್ಕಳು ದಿನಾ ಮನೆಯಿಂದನೇ ಊಟ ತರಬೇಕು ಎಲ್ಲೂ ಹೋಗಬಾರದು ಎಂಬುದು ಹೆಂಗಸರದೇ ಅಭಿಪ್ರಾಯ ಇದು ಅವರೇ ಮಾಡಿಕೊಂಡಂತಹ ನಿಯಮ ಇಂತಹ ಎಷ್ಟು ಸಣ್ಣ ಸಣ್ಣ ವಿಷಯದಿಂದ ನಾವು ಹೆಂಗಸರು ಹೆಂಗಸರು ಹೀಗೆ ಇರಬೇಕು ಎಂದು ಅವರಿಗೆ ಅವರೇ ಹೇಳಿಕೊಳ್ಳುತ್ತಾರೆ ಇಂತಹ ಮನೋಭಾವನೆಯಿಂದ ಹೊರಬರದೆ ಸಮಾನತೆ ಸ್ವಾತಂತ್ರ್ಯ ಸಿಗಬೇಕು ಎಂದರೆ ಹೇಗೆ ತಾನೇ ಸಾಧ್ಯ ನೀವೇ ಹೇಳಿ ಕೆಲವೊಬ್ಬರು ಸಂಸಾರ ಜೀವನದಲ್ಲಿ ವಿರಸಗೊಂಡು ಪತಿಯು ಅನ್ಯ ಸಂಬಂಧವನ್ನಿಟ್ಟುಕೊಂಡು ಮನೆಯಲ್ಲಿರುವವಳು ಹೆಸರಿಗೆ ಮಾತ್ರ ಪತ್ನಿ ಎಂಬಂತೆ ನೋಡುತ್ತಾರೆ ಇದರಿಂದ ಬೇಸತ್ತ ಪತ್ನಿ ವಿಚ್ಛೇದನ ಕೊಡಿ ಎಂದು ಕೇಳಿದರೂ ಪತಿಯು ಕೊಡುವುದಿಲ್ಲ ಏಕೆಂದರೆ ಅವಳು ನೋವನ್ನು ಅನುಭವಿಸುತ್ತಾ ಕೊರಗಲಿ ಎಂಬುದು ಅವರ ಆಶಯವಾಗಿರುತ್ತದೆ ಇದು ಇಂದಿನ ಗಂಡಸಿನ ಆಧುನಿಕ ಬದುಕಿನ ಮುಖವಾಡಕ್ಕೆ ಉದಾಹರಣೆಯಾಗಿದೆ ಎಂದರೆ ತಪ್ಪಾಗದು ಈಗಿನ ಎಷ್ಟೋ ಹೆಣ್ಣು ಮಕ್ಕಳು ನಡೆಯುತ್ತಿರುವ ಕೃತ್ಯಗಳನ್ನು ನೋಡಿ ಮದುವೆಯೇ ಬೇಡ ಎಂಬ ನಿರ್ಧಾರಕ್ಕೆ ಬಂದಿರುವುದನ್ನು ನಾವು ಗಮನಿಸಬಹುದು ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನುಂಟು ಮಾಡಬಾರದು ಮದುವೆಯಾಗದ ಹೆಣ್ಣು ಮಗಳನ್ನು ಕೀಳು ಭಾವನೆಯಿಂದ ನೋಡಿದರೆ ಅವರ ಮನ ನೋವಾಗುವಂತೆ ಮಾತನಾಡಿದರೆ ಅಂತಹ ನೀಚರ ವಿರುದ್ಧ ಕಾನೂನಿನಡಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಂತಹ ಕ್ರಮದಿಂದ ಆದರೂ ಹೆಣ್ಣಿಗೆ ಸ್ವಾತಂತ್ರ್ಯ ದೊರೆಯಬಹುದೇ ಹೆಣ್ಣು ಬಾಲ್ಯದಲ್ಲಿ ತಂದೆಯ ಯೌವನದಲ್ಲಿ ಪತಿಯ ಮುಪ್ಪಿನಲ್ಲಿ ಮಗನ ಆಸರೆಯಲ್ಲಿರಬೇಕು ಬೇರೆಯವರಿಗಾಗಿಯೇ ಜೀವ ಸವೆಸಬೇಕು ಎಂಬ ಹೆಣ್ಣಿನ ಬಾಳಿಗೆ ಮುಕ್ತಿ ಎಂದು ಪ್ರತಿಯೊಂದರಲ್ಲೂ ಹೆಣ್ಣಿಗೆ ಸ್ವಾತಂತ್ರ್ಯ ಇದೆ ಎಂದು ಘೋಷಿಸಿ ಅವಳ ಇಚ್ಛೆಗೆ ವಿರುದ್ಧವಾಗಿ ನಡೆಯುವ ಮೂಢನಂಬಿಕೆಗಳಿಗೆ ಬಲಿಯಾಗುವ ದುಷ್ಟ ಧೋರಣೆಯನ್ನು ದೂರ ಸರಿಸಬೇಕು ಹೆಣ್ಣು ಬಾಳಿನ ಕಣ್ಣು ಎಂಬುದನ್ನು ಅರಿತು ಪತಿಯು ಪತ್ನಿಯೊಂದಿಗೆ ಸಹಕಾರ ನೀಡಬೇಕು ಅರ್ಧಾಂಗಿ ಎಂಬ ಭಾವನೆಯನ್ನು ಬೆಳೆಸಿಕೊಳ್ಬೇಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೇವಲ ಒಂದು ದಿನಕ್ಕಷ್ಟೇ ಸೀಮಿತವಾಗದೆ ಪ್ರತಿಯೊಬ್ಬರ ಮನ ಮುಟ್ಟುವಂತಾಗಬೇಕು ಮಹಿಳೆಯರ ಸಾಧನೆಗೆ ಪ್ರೋತ್ಸಾಹಿಸುವಂತಾಗಬೇಕು ಮಹಿಳೆಯರಿಗೆ ಈ ಜಗತ್ತನ್ನು ಉತ್ತಮ ಮತ್ತು ಸುರಕ್ಷಿತ ಸ್ಥಳವನ್ನಾಗಿ ಬದಲಾಯಿಸುವಂತಾಗಬೇಕು ಅಂದಾಗ ಮಾತ್ರ ಸ್ತ್ರೀ ಬದುಕು ಹಸನಾಗಲು ಸಾಧ್ಯ ಅಲ್ಲವೇ ಧನ್ಯವಾದಗಳು